ಬೆಂಗಳೂರಿನಲ್ಲಿ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಎಲ್ಲ ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸಿದ್ರು ಸೊ ಅದರಲ್ಲಿ ನಟ ದರ್ಶನ್ ಅವರ ಬಿ ಪಿ ಏರುಪೇರಾಗಿತ್ತು ದರ್ಶನ್ ತೂಕದಲ್ಲೂ ಕೂಡ ಇಳಿಕೆಯಾಗಿತ್ತು ಅಂತಕ್ಕಂಥ ಮಾಹಿತಿ ಎಲ್ಲ ಬರ್ತಾ ಇದೆ ಸಹಜ ಇದು ತುಂಬ ಸಹಜ ಏಕೆಂದರೆ ಟೆನ್ಷನ್ನಲ್ಲೇ ಕಾಲ ಕಳೆದಿದ್ದಾರೆ ನಟ ದರ್ಶನ್ ಯಾಕೆ ಅಂತಂದರೆ ಟೆನ್ಷನ್ ಒಂದು ಕಡೆ ಮತ್ತೊಂದು ಕಡೆ ನಿಮಗೆ ಇದ್ದಂಗೆ ಆಗಲ್ವಲ್ಲ ಮನೆ ಊಟ ಮನೆ ನಿದ್ರೆ ಎಲ್ಲ ಆಗಲ್ಲ ಹಾಗಾಗಿ ಸಹಜವಾಗಿ ದೇಹ ಕರಗುತ್ತೆ ದೇಹ ಇಳಿಯುತ್ತೆ ದೇಹದ ತೂಕ ಇಳಿಯುತ್ತೆ ಮತ್ತು ಬಿ ಪಿ ಅದು ಟೆನ್ಷನ್ಗೆ ಆಗ್ತಕ್ಕಂಥದ್ದು ನೋಡಿ ದರ್ಶನ್ ಯಾವತ್ತು ಬುಧವಾರ ಅರೆಸ್ಟ್ ಮಾಡಿದ ದಿನ ಮೈಸೂರಿನಲ್ಲಿ ಅವತ್ತಿನ ದಿನ ಚೆಕ್ ಮಾಡಿದಾಗ ಬಿ ಪಿ ಒನ್ ತರ್ಟಿ ಫೋರ್ ಬಾರ್ ಏಯ್ಟಿ ಸಿಕ್ಸ್ ಇತ್ತು ಆ್ಯಕ್ಚುಲಿ ಅದು ಕೂಡ ನಾರ್ಮಲ್ ಅಲ್ಲ ಒನ್ ಟ್ವೆಂಟಿ ಬಾರ್ ಏಯ್ಟಿ ಬರಬೇಕು ಕ ಜಾಸ್ತಿ ಇತ್ತು ತೂಕ ನೂರೇಳು ಕೆ ಜಿ ಇತ್ತು ಅದನ್ನು ಚೆಕ್ ಮಾಡಿರ್ತಾರೆ ಬಿ ಪಿ ವೆಯ್ಟ್ ಎಲ್ಲ ಎಷ್ಟಿದೆ ಅಂತ ಇನ್ನು ಹನ್ನೆರಡನೇ ತಾರೀಕು ಮರುದಿನ ಬಿ ಪಿ ಇನ್ನೂ ಜಾಸ್ತಿ ಆಗುತ್ತೆ ಅವತ್ತು ನೋಡಿ ಒನ್ ಸಿಕ್ಸ್ಟಿ ಬೈ ನೈಂಟಿ ಫೈವ್ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಸೆಕೆಂಡ್ ಡೇ ಸೊ ಹಾಗಾಗಿ ತೂಕ ಅಷ್ಟೇ ಇತ್ತು ಅವತ್ತಿನ ದಿನ ಹದಿಮೂರನೇ ತಾರೀಕಿಗೆ ಬರೋಣ ಹದಿಮೂರನೇ ತಾರೀಕು ನೆಕ್ಸ್ಟ್ ಡೇ ಎಷ್ಟಿತ್ತು ಅದೇ ಥರ ಬಿ ಪಿ ಒನ್ ಸೆವೆಂಟಿ ಬೈ ಹಂಡ್ರೆಡ್ ಮತ್ತ ಜಾಸ್ತಿ ಆಗಿದೆ ಒನ್ ಸೆವೆಂಟಿ ಬೈ ಹಂಡ್ರೆಡ್ ತೂಕ ನೂರ ಏಳು ಕೆ ಜಿ ಇತ್ತು ಆಮೇಲೆ ಹದಿನಾಲ್ಕನೇ ತಾರೀಕು ಹೆಚ್ಚು ಕಡಿಮೆ ಅದೇ ರೀತಿ ಇದೆ ಒನ್ ಸೆವೆಂಟಿ ಬೈ ಹಂಡ್ರೆಡ್ ಇದೆ ತೂಕ ನೂರ ಆರು ಕೆ ಜಿ ನೋಡಿ ಒಂದು ಕೆ ಜಿ ಬಿಡುತ್ತೆ ಹೆಚ್ಚು ಕಡಿಮೆ ನಾಲ್ಕೇ ದಿನಕ್ಕೆ ಒಂದು ಕೆ ಜಿ ತೂಕ ಇಳಿಯುತ್ತೆ ಆಮೇಲೆ ಹದಿನೈದನೇ ತಾರೀಕಿಗೆ ಬಂದರೆ ಅವತ್ತು ಮತ್ತೆ ಒನ್ ಸೆವೆಂಟಿ ಬೈ ಹಂಡ್ರೆಡ್ ಇದೆ ಸೊ ಹೀಗೆ ಒಟ್ಟಾರೆ ಒಂದು ಒಂದು ಲೆಕ್ಕಾಚಾರದಲ್ಲಿ ಹೆಲ್ತ್ ಟೆನ್ಷನ್ ಮಾಡಿಕೊಂಡಿದ್ರು ಅಂತಕ್ಕಂಥದ್ದು ಗೊತ್ತಾಗುತ್ತೆ ಇದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಅಲ್ಲ ಒಬ್ಬ ಆರೋಪಿಯನ್ನು ನಾವು ವಶಕ್ಕೆ ಪಡೆದಾಗಿನಿಂದ ಜುಡಿಷಿಯಲ್ ಕಸ್ಟಡಿಗೆ ಕೊಡೋ ತನಕ ಪೊಲೀಸರು ದಿನನಿತ್ಯ ಮಾಡಬೇಕಾದ ಕೆಲಸ ಇದು ಅವರ ಆರೋಗ್ಯದಲ್ಲಿ ವೇರು ಏರುಪೇರು ಆಗ್ತಾ ಇದೆಯಾ ಆ ಥರ ಏನಾದರೂ ಆದರೆ ಇಮಿಡಿಯೇಟಾಗಿ ಮೆಡಿಕಲ್ ಟ್ರೀಟ್ಮೆಂಟನ್ನು ಕೊಡಿಸ್ತಕ್ಕಂಥದ್ದು ಪೊಲೀಸ್ ಕಸ್ಟಡಿ ಅಂತಂದರೆ ತಮಾಷೆ ಆಟ ಅಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ಇರೋ ಅಷ್ಟು ದಿನ ಅಯ್ಯೋಗ ರಾತ್ರಿ ಹೋಗಿ ನಿದ್ದೆ ಬರಲ್ವಂತೆ ಏನಾಗ್ಬಿಡುತ್ತಪ್ಪ ಅಂತ ಹಾಗಾಗಿ ಇವೆಲ್ಲವೂ ಕೂಡ ರೆಗ್ಯುಲರ್ ರುಟೀನಾಗಿ ನಡೆಸ್ತಾ ಇರ್ತಾರೆ